ಎಸಿನು ಕರುನಾಡಿನಲ್ಲಿ ಇವತ್ತು ಮೋದಿ ಮೇನಿಯಾ ಇವತ್ತು ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಕರಾವಳಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನರೇಂದ್ರ ಮೋದಿ ಪ್ರಚಾರವನ್ನ ಮಾಡ್ತಾರೆ ಮೂಡಬಿದರೆ ಅಂಕೋಲಾ ಬೈಲಹೊಂಗಲದಲ್ಲಿ ಪ್ರಧಾನಿ ಪ್ರಚಾರವನ್ನ ಮಾಡ್ತಾರೆ ಕಲಬುರಗಿಯಿಂದ ಮಂಗಳೂರು ಏರ್ಪೋರ್ಟ್ಗೆ ಪ್ರಯಾಣವನ್ನ ಬೆಳೆಸ್ತಾರೆ ನರೇಂದ್ರ ಮೋದಿ ಅವರು ನಾನು ಈಗಾಗಲೇ ಹೇಳ್ತಾ ಇದ್ದೆ ನರೇಂದ್ರ ಮೋದಿ ಅವರು ನಾಲ್ಕು ದಿನಗಳಲ್ಲಿ ಅಂದ್ರೆ ರಾಜ್ಯಕ್ಕೆ ನಾಲ್ಕು ದಿನಗಳಲ್ಲಿ ಪ್ರಚಾರವನ್ನ ಮಾಡಿದ್ರು ಒಂಬತ್ತು ಕಡೆ ಅವರು ಪ್ರಚಾರವನ್ನ ಮಾಡಿದ್ದಾರೆ ಈಗ ಮತ್ತೆ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಹಟ್ಟಿಕೇರಿ ಗ್ರಾಮಕ್ಕೆ ಅವರು ಬರ್ತಾರೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ನರೇಂದ್ರ ಮೋದಿ ಅವರು ಇಂದು ಕೇಸರಿ ಕೋಟೆಯಲ್ಲಿ ಪ್ರಧಾನಿ ಮೋದಿ ಪ್ರಚಾರವನ್ನ ನಡೆಸುತ್ತಾರೆ ಮತ ಬೇಟೆಗೆ ಇಳಿತಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 11 ಗಂಟೆಗೆ ಮೂಡುಬಿದರೆಯ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ 1 ಗಂಟೆಗೆ ಅಂಕೋಲಾದ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ಭಾಷಣವನ್ನ ಮಾಡುತ್ತಾರೆ ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಬೈಲಹೊಂಗಲದಲ್ಲಿ ಪ್ರಚಾರ ಸಭೆ ಕೂಡ ಇರುತ್ತೆ ಬೈಲಹೊಂಗಲ ಪ್ರಚಾರ ಸಭೆ ಬಳಿಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ನರೇಂದ್ರ ಮೋದಿ ಅವರು ನಿನ್ನೆ 4 ಕಡೆ ಅವರು ಪ್ರಚಾರವನ್ನ ನಡೆಸಿದ್ರು ಇವತ್ತು 3 ಕ್ಷೇತ್ರಗಳಲ್ಲಿ ಮತಬೇಟೆಯನ್ನು ಆಡ್ತಾರೆ ನರೇಂದ್ರ ಮೋದಿ ಅವರು ಈಗಾಗಲೇ ನಾವು ಗಮನಿಸಿದ ಹಾಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ವಿರುದ್ಧವಾಗಿ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾರೆ ನರೇಂದ್ರ ಮೋದಿ ಡಬಲ್ ಎಂಜಿನ್ ಸರ್ಕಾರ ಬೇಕು ಅಂತ ಅಂದ್ರೆ ನೀವು ಮತ ಹಾಕಲೇಬೇಕು ಅಭಿವೃದ್ಧಿಯನ್ನ ನಾವು ಸಾಕಷ್ಟು ಮಾಡಿದ್ದೀವಿ ಇನ್ನೂ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೋದಲ್ಲೆಲ್ಲ ಬಹಳಷ್ಟು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬೆಳಗ್ಗೆ 11 ಗಂಟೆಗೆ ಮೂಡಬಿದರೆಯ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ ಮಧ್ಯಾಹ್ನ 1 ಗಂಟೆಗೆ ಅಂಕೋಲಾದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಬೈಲಹೊಂಗಲದಲ್ಲಿ ಪ್ರಚಾರ ಸಭೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿಯೂ ಕೂಡ ನರೇಂದ್ರ ಮೋದಿಯವರು ಭಾಷಣ ಮಾಡುವಂತ ಸಾಧ್ಯತೆ ಇದೆ ಬೆಳಗಾವಿ ಕ್ಷೇತ್ರ ಏನಿದೆಯಲ್ಲ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುವಂತ ಶಕ್ತಿ ಇರುವಂತ ಒಂದು ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ 18 ಕ್ಷೇತ್ರಗಳು ಅಲ್ಲಿ ಬರುತ್ತವೆ ಹಾಗಾಗಿ ಬಿಜೆಪಿಯ ನಾಯಕರಾಗಿರ್ಬೋದು ಕಾಂಗ್ರೆಸ್ನ ನಾಯಕರಾಗಿರ್ಬೋದು ಬೆಳಗಾವಿ ಜಿಲ್ಲೆಯನ್ನ ಗೆಲ್ಲೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಈ ಬಾರಿ ಬೆಳಗಾವಿಯಲ್ಲಿ ಬಹಳಷ್ಟು ರಾಜಕೀಯವಾಗಿ ಬೆಳವಣಿಗೆಗಳು ಕೂಡ ನಡೆದಿವೆ ಲಕ್ಷ್ಮಣ ಸವದಿಯವರು ಬಿಜೆಪಿಯಲ್ಲಿದ್ದರು ಅಂತ ಒಬ್ಬ ನಾಯಕ ಈಗ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಶ್ರತಾಯ ಗತಾಯ ಅಥಣಿಯಲ್ಲಿ ಅವರನ್ನು ಹಣಿಲೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ ಇನ್ನು ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗ ಬೆಳಗಾವಿಯಲ್ಲಿ ಬಿಜೆಪಿ ಪರವಾಗಿ ಬಹಳಷ್ಟು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತಬೇಟೆಗಿಳಿದಿದ್ದಾರೆ ಇದೆಲ್ಲದರ ನಡುವೆ ಈಗ ಬೈಲಹೊಂಗಲದಲ್ಲಿ ನರೇಂದ್ರ ಮೋದಿಯವರು ಭಾಷಣವನ್ನು ಮಾಡ್ತಾರೆ ಇವತ್ತು